हल्ली स्टाइल फोर्क फ्राइया फोर्क फ्राइया फोर्क फ्राई आनियन ಎಷ್ಟು ಬೇಕು 2 ಗಂಟೆ 2 1.5 ಕೆಜಿ ಪೋರ್ಕ್ ಮಡಿಕೇರಿ ಪೋರ್ಕ್ ಇಲ್ಲ ಒಂದು ಬರಲಿ ನೋಡಿ ಇದು ಆನಿಯನ್ ನೋಡಿ ಇವರೆಲ್ಲ ಊಟಕ್ಕೆ ರೆಡಿ ಆದವರು ಇಲ್ಲಿ ನೋಡಿ ಊಟಕ್ಕೆ ಎಲೆ ಎಲೆ ಇಲ್ಲಿ ನೋಡಿ ಇವರು ಬಟರ್ ರೈಸ್ ಮಾಡ್ತಾ ಇದ್ದಾರೆ ट्रिप हर वो कॉन्सेप्ट नावे डिसाइडी नोड़ रईस ओके नानुटी इवतु मडिकेरी ना कुकिंग औटली तोर्ती नी ओके वाची निंतक सो इत मडिकेरी सोमवार पेटे शनिवार संते नोड़ ईटमेल हुड़ता नमूर सैड रोड के हिं हुड़ता नोड़ कूदली रेडीता नोड़ रईस रेडिया नाते ಇದು ಮಡಿಕೇರಿ ಇಲ್ಲಿ ನೋಡಿ ಬೇತಾರು ಫುಲ್ ಕಾಫಿ ಎಸ್ಟೇಟ್ ಸೋ ಕಾಫಿ ಎಸ್ಟೇಟ್ ಅಲ್ಲಿ ಒಂದು ಮನೆ ಇದು ಸೋ ನೋಡಿ ಫುಲ್ ಕಾಫಿ ಎಸ್ಟೇಟ್ ಇದೆ ಇಲ್ಲಿ ಸೋ ಇಲ್ಲಿ ಮನೆನೇ ಇಲ್ಲ ಬರಿ ಎಸ್ಟೇಟ್ ಇರೋದು ಏ ಅರ್ಶಿತ ಅಲ್ಲೋದ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಡೈರೆಕ್ಟ್ ಹೊಂದಿಗೆ ಹಾಕಬೇಕಿದೆ ಹಾ ಪಬ್ಲಿಕ್ ಅಲ್ಲ ಡೈರೆಕ್ಟ್ ಹೊಂದಿಗೆ ಹಾಕಿದರೆ ಈ ಪ್ಲೇಟ್ ಒಂದು ಹೋಗಿದೆ ಅರ್ಶಿನ ತಂದು ಕೊಟ್ಟಿಲ್ಲ ಮಾರೆ ಅವನು अरसिन अरसिन मिस नोडी मसाला पोर्क पाउडर मडिकेरी पर्चेस फुल कॉफी एस्टेट सो कॉफी एस्टेट मध्य मने आ मन ना सो इले रोड फुल मनू नम कार निल्सिदीवि सो इल्ली हूविन गिड एल्ल इदे सिमेंट्स बड्री बंडरे इवरु अरसिन बेकु इवरु पोर्क एक्सपोर्ट मिस्टर सुदर्शन राइस बेयता इदे नोडी गुलाबी सीबे सीबे मर नोड़ी बैक साइड फुल कॉफी एस्टेट नोडी हंदी इट्रो ओनलींपल हंदी हसी मेणु मत हसी मेणु इलाक मत सांबार इन्हे हाकि डायरेक्ट इटे आमले मिक्स मिक्स ಬಿಳ್ತಾ ನೋಡಿ ನಾವು ಮನೆಯಲ್ಲಿ ಅಮ್ಮ
ಇದ್ರೆ ಅಕ್ಕಿ ಲಿಂಬೆ ಹಣ್ಣು ಮೂರು ಬೇಕು, ಹಾಗೆ ಇದು ಪೌಡ್ರು, ಮತ್ತೆ ಖಾರದ ಪುಡಿ, ಮತ್ತೆ ಒಂದು ಪೋರ್ಕ್ ಮಸಾಲ ಪೌಡ್ರು, ಇನ್ನೊಂದು ಪೋರ್ಕ್ ಇದಿರುತ್ತೆ. ಅರ್ಶಿನ ಫುಲ್ಲು ಒಂದ್ ಪ್ಯಾಕ್. ಏ ಅಷ್ಟು ಬೇಡ ಅಂದ್ರು ನಿಮಗೆ ಇಟ್ಟಿದ್ದೀನಿ ಚಿಕನ್. ಮಾಫಿ ಟೆನ್ಷನ್, ಮಾಫಿ. ಹಾಕಿ ಮಿಕ್ಸ್ ಮಾಡಬೇಕು. ಉಪ್ಪ ಉಪ್ಪ ಉಪ್ಪು ಆಗ್ತಾ ಇರೋದು ಇವಾಗ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ನೋಡಿ, ಈ ತರ ನೀರ್ ಬರ್ಬೇಕು, ಆಟೋಮೆಟಿಕ್ ಬಂದಿರೋದು ಅದು. ಅದರಲ್ಲಿ ಹಂದಿಯಲ್ಲೇ ಬಿಟ್ಟಿರೋದು. ನಾವೇನು ನೀರ್ ಹಾಕೋದ್ ಬೇಡ ಬೇಸತ್ತೆ. ಮೇನ್ ಇಂಪಾರ್ಟೆಂಟ್ ಎಂತ ಇದೆ ಅದು, ಕೊತ್ತಂಬರಿ ಪೌಡರ್ ಮತ್ತೆ ಜೀರಿಗೆ ಪೌಡರ್. ತೆಗಿಲಿಕ್ಕಾಗಲ್ಲ ಇದು, ಕೊತ್ತಂಬರಿ ಜೀರಿಗಿನ ಹಾಗೆ ಸ್ವಲ್ಪ ಸ್ವಲ್ಪ ರೈಸ್ ಹಾಕಿ. ಇಲ್ಲ ನನ್ನ ಸ್ವಲ್ಪ ಲೇಟ್ ಇದೆ, ಇರಿ ನೀವು ಬೇಯ್ಬೇಕು. ಬೇಯ್ದಿರ ಅಲ್ಲ ಇದು ರೈಸ್ ಸಿಗ್ತಿದೆ ಈ ಮೂರೈತಲ್ಲ ಸಿಗ್ತಿದ್ದು. ಹೌದು ಅದು ಬೆಂದಿರಲ್ಲ. ಅಲ್ಲ ನಾನು ಇಲ್ಲಿ ತೊಗೊಂಡಿರಲ್ಲ ಹಾಂ ಸ್ವಲ್ಪ ಹೊತ್ತೀರಿ. ಕೊತ್ತಂಬರಿ ಜೀರಿಗೆ ಹಾಕಿಬಿಟ್ಟು ಉಪ್ಪು ಮಿಕ್ಸ್ ಮಾಡಬೇಕು. ಓ ಫುಲ್ಲು ಅಷ್ಟು ಚೆಕ್ ಮಾಡ್ಬಿಡ ಬಿದ್ದೋಗುತ್ತೆ. ಮೆಣಸಿನ ಪೌಡ್ರು, ಮೆಣಸಿನ ನೋಡಿ, ಬ್ಯಾಡಗಿ ಮೆಣಸಲ್ಲ ಬ್ಯಾಡಗಿ ಮೆಣಸು ಪೌಡ್ರು. ನಮ್ಮ ಊರು ಬದಂಗೆ ಗಾಟಿ ಮೆಣಸು ಅಂತಾರೆ. ಸ್ವಲ್ಪ ನೀರು ಬೇಕು, ಸ್ವಲ್ಪ ನೀರು ಹಾಕ್ಬೇಕು ಇವಾಗ. ಈಗ ನೀರು ಹಾಕ್ಬೇಕು. ನೋಡಿ ವಾಟರ್ ಹಾಕ್ಬೇಕು. ನೋಡಿ ಈ ತರ ಕೆಂಪಾಗುತ್ತೆ. ಲಿಂಬೆ ಹಣ್ಣು ನೋಡಿ, ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಕೊಸಿಬಾಡಿ. ಏನ್ ಮಾಡೋದು? ಅಲ್ಲ ಅದು ಅದರ ನೀರು ಕರೆಕ್ಟಾಗಿ ಬರುತ್ತೆ. ಪ್ರೆಸ್ ಮಾಡು. ಅವ ಬುಕ್ಕ ರೆಡ್ ಬುಕ್ಕ ಲಾಸ್ಟ್. ನೋಡಿ ಆಲ್ಮೋಸ್ಟ್ ಇದು ಬೇಯ್ತಾ ಇದೆ. ಸೊ ಇದರದ್ದು ಸ್ಮೆಲ್ ಎಲ್ಲ ಕಂಪ್ಲೀಟಾಗಿ ಹೋಗ್ಬೇಕಂತೆ. ಇದು ಮಡಿಕೇರಿ ಪೋರ್ಕ್. ಇದು ಇವಾಗ ಲಿಂಬೆ ಹಣ್ಣನ ಈ ಥರ ಹಿಡ್ತಾರೆ ನೋಡಿ, ಎಂಥ ಟೆಕ್ನಾಲಜಿ ಸುದರ್ಶನ್ ಅವರಿಂದ ನೋಡಿ. ಆ ಬೀಜ ಹೋಗ್ಬಾರ್ದಂತ ಅದಕ್ಕೊಂದು ಇದನ್ನಿಟ್ಕೊಂಡು. ಇದು ವಿಲೇಜ್ ಪೋರ್ಕ್ ಮಸಾಲ. ನಾಲ್ಕು ಲಿಂಬೆ ಹಣ್ಣು, ಫುಲ್ ಲಿಂಬೆ ಹಣ್ಣು, ನಾಲ್ಕು ರಸ ಮಾತ್ರ ಹಾಕ್ಬೇಕು. ಆಮೇಲೆ ಮಿಕ್ಸ್ ಮಿಕ್ಸ್ ಮಾಡ್ಬೇಕು. ಇವಾಗ ಮತ್ತೆ ಸ್ವಲ್ಪ ವಾಟರ್ ಹಾಕ್ಬೇಕು ಬಿದ್ದೋಗದೆ. ಓಕೆ ಇಷ್ಟು ಹಾಕ್ಬೇಕು. ಎಷ್ಟು ವಿಸಿಲ್ ಇದು? ವಿಸಿಲ್ ಇಲ್ಲ. ನೋಡಿ ಈ ತರ ಆಯ್ತು. ಅದು ಮನೆ ಹಿಂದ ಮನೆಯಿಂದ ಮನೆ ನೋಡಿ. ಪೋರ್ಕ್ ಮಸಾಲ ಯಾವ ಬ್ರ್ಯಾಂಡಿದ್ದು ಬೇಕಾದರೂ ಹಾಕ್ಬೋದು, ಟೇಸ್ಟ್ ಇರೋದು. ಹೋಮ್ ಮೇಡ್ ಸಿಕ್ಕಿದ್ರೆ ಇನ್ನೂ ಒಳ್ಳೇದು.
ಇದು ನೋಡಿ, ಇದು ನೋಡ್ಲೇಬೇಕು. ಇದು ಇದು ವಿಡಿಯೋದಲ್ಲಿ ಬರಲ್ಲ ಅಂದ್ರೆ ವಿಡಿಯೋ ವೇಸ್ಟ್. ಇದು ನೀರ್ ಹಾಕ್ಬೇಕು ಏನು ಕೂರ್ಕ್ ಸ್ಟೈಲ ಪೋರ್ಕ್ ಮಸಾಲ ನೋಡಿ. ಇವಾಗ ಬ್ಲ್ಯಾಕ್ ಆಗಲಿಕ್ಕೆ ಪೆಪ್ಪರ್ ಮಸಾಲ ಟೈಪ್ ತಾನೆ ಅದು, ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಬ್ಲ್ಯಾಕ್ ಆಗಲ್ಲ, ನಾರ್ಮಲ್ ಬ್ಲ್ಯಾಕ್. ಆಲ್ಮೋಸ್ಟ್ ಇವಾಗ 90% ರೆಡಿ ಆಗಿದೆ ಪೋರ್ಕ್ ಮಸಾಲ ನೋಡಿ. ಟೇಸ್ಟ್ ಆಗಿದೆ ನೋಡ್ಬೇಕಂದ್ರೆ. ಈ ಥರ ಕೈಗೆ ಹಾಕ್ಕೊಂಡು ಉಪ್ಪು ಎಷ್ಟು, ಉಪ್ಪು ಲಾಸ್ಟ್ ಫೈನಲ್ ಟಚ್ ಆಫ್ ಕೊತ್ತಂಬರಿ ಸೊಪ್ಪು. ಇಂದ ರಾಜರ ತರ ನೋಡ್ತಾ ಇದ್ದಾರೆ ನೋಡಿ, ನಮ್ದು ಪದಾರ್ಥನ ನೋಡಿ. ಫೈನಲ್ ಟಚ್ ಆಪ್ ಆಗಿಲ್ಲ, ಇನ್ನೊಂದ್ಸಲ ಹಾಕ್ಬೇಕಾ? ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ. ಇವರೇ ಮಾಡ್ತಾ ಇರೋ ಭಟ್ರು ನೋಡಿ. ನೋಡಿ ಇವರೇ ನೋಡಿ, ಇವರು ಇವರು ಟೇಸ್ಟ್ ನೋಡಿ ಓಕೆ ಅಂದ್ರೆ ಓಕೆ. ಲಾಸ್ಟಾ ಫೈನಲಾ ನೋಡಿ, ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೇಕು ಫೈನಲಿ. ಲಾಸ್ಟಿಗೆ ಹಾಕಿ ಸ್ವಲ್ಪ ಮುಚ್ಚಿ ಇಳಿಸಿ ನೋಡಿ, ಎಂಡಿಗೆ ಇಡ್ಬೇಕು. ಭಟ್ರು ಇದಾರ ಅದು ಅಂತ ಅವ್ರು ತಿನ್ನಲ್ವಾ? ಮತ್ತೆ ಅವ್ರ ಮುಂದೆ ಓಟ್ತಿತ್ತಲ್ಲ ವೆಜ್ ತಿಂಕೊಂಡು ಅಲ್ಲಿ ಅಲ್ಲ ಗುರು. ಭಟ್ರು ಇದ್ರು ಒಂದು ಅರ್ಧ ಕೆಜಿ ಅಕ್ಕಿ ತಗೊಂಡ್ಬರ ಕೇಳಿದ್ರು. ಸಾಕ್ಬಿಡ ಇಲ್ಲ, ಇವನಿದ್ದಾನೆ ಇನ್ನು.